ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈಗ ಮಂಗಳೂರಿಗೆ ಹೋಗಿ ಬಂದೆ ನಾನು ನನಗೆ ಹೋಮಿಯೋಪತಿ ಮೆಡಿಸಿನ್ ತರಲಿಕ್ಕಿತ್ತು ಹಾಗೆ ಮಂಗಳೂರಿಗೆ ಹೋಗಿ ಬಂದೆ ಬಂದಾದ ಮೇಲೆ ಈಗ ನಾನು ಅಡಿಗೆಯನ್ನು ಸ್ಟಾರ್ಟ್ ಮಾಡಿದ್ದೇನೆ ಯಾಕೆಂದ್ರೆ ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಾರೆ ಹಾಗೆ ನೆಂಟರು ಬರುವಾಗ ಏನಾದರೂ ಸ್ಪೆಷಲ್ ಅಡಿಗೆ ಮಾಡಬೇಕಲ್ವಾ ಹಾಗೆ ಈಗ ಇವತ್ತು ಅಡಿಗೆಯನ್ನು ಮಾಡ್ತೇನೆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಯಾವುದಾದ್ರೂ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅದೇ ರೀತಿ ಉಳಿದ ಎಲ್ಲ ರೆಸಿಪಿಯದ್ದು ಸ್ವಲ್ಪ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಏನಾದರೂ ಒಂದು ವ್ಲಾಗ್ ಮಾಡಬೇಕಲ್ವಾ ಹಾಗೆ ಸ್ವಲ್ಪ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆ ಫೋರ್ಕ್ ಮಾಡಬೇಕು ಚಿಕನ್ ಸಾರು ಮಾಡಬೇಕು ಕಬಾಬ್ ಮಾಡಬೇಕು ತರಕಾರಿ ಪಲ್ಯ ಏನಾದರೂ ಮಾಡಬೇಕು ಹಾಗೇನೇ ತಿಂಡಿ ಮಾಡಬೇಕು ಸ್ವಲ್ಪ ಸ್ವೀಟ್ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ನೋಡಬೇಕು ಟೈಮ್ ಸಿಕ್ಕಿದ್ರೆ ಏನಾದರೂ ಸ್ವಲ್ಪ ಸ್ವೀಟ್ ಕೂಡ ಮಾಡಬೇಕು ಹಾಗೆ ನಾನು ಇವತ್ತಿನ ಈ ಅಡಿಗೆಯ ಜೊತೆಗೆ ಈ ದಿನವನ್ನು ಹೇಗೆ ಕಳೆಯುತ್ತೇನೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗಾದ್ರೆ ಇವಾಗ ಒಂದೊಂದೇ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇವಾಗ ಮೊದಲಿಗೆ ಫೋರ್ಕ್ ಕರಿ ಮಾಡಬೇಕು ಆಮೇಲೆ ಚಿಕನ್ ಕರಿ ಆ ಚಿಕನ್ ಸಾರನ್ನು ಇವತ್ತು ನಾನು ನನ್ನ ಅಮ್ಮ ಯಾವ ರೀತಿ ಮಾಡ್ತಿದ್ರು ಅದೇ ಸ್ಟೈಲಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಬೇಕು ಹೇಗೆ ಬರ್ತದೆ ಅಂತೇಳಿ ಕಾಯಿ ಹಾಲು ಹಾಕಿ ಅಮ್ಮ ಚಿಕನ್ ಸಾರು ಮಾಡ್ತಿದ್ರು ತುಂಬಾನೇ ಚೆನ್ನಾಗಿ ಆಗ್ತಿತ್ತು ಇವತ್ತು ಅದನ್ನು ಮಾಡ್ತಾ ಇದ್ದೇನೆ ಹಾಗೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆ ಉಳಿದ ಎಲ್ಲ ಅಡಿಗೆಯನ್ನು ಕೂಡ ಇವಾಗ ಮಾಡಬೇಕು ಬೇಗ ಬೇಗನೆ ಇವಾಗ ಮಾಡ್ತೇನೆ ನಿಮ್ಮನ್ನು ಕೂಡ ಈ ಅಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ನಾನು ಇಲ್ಲಿ ಒಂದು 20 ಒಣಮೆಣಸನ್ನು ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಒಂದು 5 ಗಿಡ್ಡ ಮೆಣಸು ಕೂಡ ತಗೊಂಡಿದ್ದೇನೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ತಗೊಂಡಿದ್ದೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕರಿಬೇವು ಒಂದು 2 ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ 10 ಬೆಳ್ಳುಳ್ಳಿ ಹಸಲನ್ನು ತಗೊಂಡಿದ್ದೇನೆ ಜಾಯಿಕಾಯಿ ಸಣ್ಣ ತುಂಡು ಅದೇ ರೀತಿ ಹೂ ಚಕ್ಕೆ 4 ಲವಂಗ ಸ್ವಲ್ಪ ಮೆಂತೆ ಹಾಗೂ 2 ನಾನು ಏಲಕ್ಕಿಯನ್ನು ತಗೊಂಡಿದ್ದೇನೆ ಇಲ್ಲಿ ನಾನು 1 ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಅದೇ ರೀತಿ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಸಿನವನ್ನು ಕೂಡ ತಗೊಂಡಿದ್ದೇನೆ ಈಗ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊಳ್ತೇನೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ ಜಾಸ್ತಿ ನಾವು ಫ್ರೈ ಮಾಡಬೇಡ ಮೀಡಿಯಂ ಆಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಅದನ್ನು ತಿರುವುತ್ತಾ ನಾವು ಫ್ರೈ ಮಾಡ್ತಾ ಇರಬೇಕು ಇಲ್ಲದ್ರೆ ಒಂದು ಸೈಡ್ ಕಪ್ಪಾಗಿ ಬಿಡ್ತದೆ ಹಾಗೆ ಇವಾಗ ನಾನು ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ ಅದೇ ರೀತಿ ಉಳಿದ ಎಲ್ಲ ಮಸಾಲೆ ಐಟಮ್ಸನ್ನು ಕೂಡ ನಾನು ಫ್ರೈ ಮಾಡ್ತೇನೆ ಎಲ್ಲವನ್ನು ತೆಗೆದು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಹಾಗೆಯೇ ತೆಂಗಿನಕಾಯಿಯನ್ನು ತುರಿದು ಹಾಲು ತೆಗಿಲಿಕ್ಕೆ ಕೂಡ ರೆಡಿ ಮಾಡಿ ಇಟ್ಟಾಯಿತು ಈಗ ಚಿಕನನ್ನು ಬೇಯಿಸ್ಕೊಳ್ಬೇಕು ಇವಾಗ ಮೊದಲಿಗೆ ನಾನು ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಅಷ್ಟಾಗುವಾಗ ಅಲ್ಲಿ ಮಸಾಲೆ ಕೂಡ ಗ್ರೈಂಡ್ ಆಗ್ತದೆ ಈಗ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನೀಗ ತುಪ್ಪವನ್ನು ಹಾಕ್ತೇನೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತೇನೆ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಈಗ ಎಣ್ಣೆ ಬಿಸಿಯಾಗಿದೆ ನಾನು ಇಲ್ಲಿ 2 ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಕೆಂಪಗಾಗುವ ತನಕ ಫ್ರೈ ಮಾಡಬೇಕು ಅಂತ ಇಲ್ಲ
ನಾನಿದಕ್ಕೆ ಎರಡು ಕಾಯಿಮೆಣಸು ಹಾಗೂ ಒಂದು ತುಂಡು ಶುಂಠಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೇನೆ ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು ಇಲ್ಲಿ ನಾನು 2 ಕೆಜಿ ಚಿಕನ್ ಅನ್ನು ತಗೊಂಡಿದ್ದೇನೆ ಇವಾಗ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಇವಾಗ ಇಲ್ಲಿ ನೀರುಳ್ಳಿ ಕೂಡ ಫ್ರೈ ಆಯ್ತು ನಾನು ಈ ಚಿಕನ್ ಪೀಸ್ ಅನ್ನು ಹಾಕ್ತೇನೆ ಈಗ ಇದಕ್ಕೆ ಸ್ವಲ್ಪ ಅರಸಿನವನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಚಿಕನ್ ಅನ್ನು ಬೇಯಿಸಲಿಕ್ಕೆ ಇಟ್ಟಾಯಿತು ಈಗ ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಳಬೇಕು ಇನ್ನು ಒಂದು 20 ಮಿನಿಟ್ಸ್ ಅಲ್ಲಿ ಚಿಕನ್ ಕೂಡ ಬೇಯುತ್ತದೆ ಮಸಾಲೆ ಕೂಡ ಈಗ ರೆಡಿ ಆಗಿದೆ ಈಗ ನಾನು ಕಾಯಿ ಹಾಲನ್ನು ತೆಗಿತೇನೆ ಮಧ್ಯದಲ್ಲಿ 2-3 ಸಾರಿ ಇದನ್ನು ನಾವು ಈ ತರ ಮಿಕ್ಸ್ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ತಳ ಹಿಡಿಯುತ್ತದೆ ನೋಡಿ ಮಸಾಲೆ ಕೂಡ ರೆಡಿ ಆಯ್ತು ಗ್ರೈಂಡ್ ಮಾಡಿ ಆಯ್ತು ಈಗ ಇನ್ನೊಂದು ಸೈಡ್ ಚಿಕನ್ ಕೂಡ ಬೇಯತಾ ಬಂತು ಈಗ ಈ ಮಸಾಲವನ್ನು ಚಿಕನ್ ಗೆ ಹಾಕ್ತೇನೆ ಚೆನ್ನಾಗಿ ಬೆಂದಿದೆ ಈಗ ಮಸಾಲವನ್ನು ಹಾಕ್ತೇನೆ ಈಗ ಮಸಾಲವನ್ನು ಹಾಕಿ ಆಯ್ತು ಈಗ ನಾನು ಜಾಸ್ತಿ ತೆಳು ಮಾಡಿ ಇಡುವುದಿಲ್ಲ ಮತ್ತೆ ಇದಕ್ಕೆ ಕಾಯಿ ಹಾಲು ಕೂಡ ಹಾಕ್ಲಿಕ್ಕೆ ಇದೆ ಹಾಗೆ ಈಗ ನೋಡಿಕೊಂಡು ನೀರನ್ನು ಹಾಕ್ತೇನೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಕಾಯಿ ಹಾಲು ಹಾಕುವಾಗ ತೆಳು ಆಗ್ತದೆ ಈಗ ಸ್ವಲ್ಪ ನೀರನ್ನು ಹಾಕ್ತೇನೆ ನೋಡಿ ಕಾಯಿ ಹಾಲು ಕೂಡ ಈಗ ರೆಡಿ ಆಗಿದೆ ಇಲ್ಲಿ ಚಿಕನ್ ಸಾರ್ ಕೂಡ ಕುದಿತಾ ಇದೆ ಈಗ ಇದು ಚೆನ್ನಾಗಿ ಕುದಿತಾ ಇದೆ ಈಗ ನಾನು ಕಾಯಿ ಹಾಲನ್ನು ಹಾಕ್ತೇನೆ ಕಾಯಿ ಹಾಲನ್ನು ಹಾಕಿ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಇಡಬೇಕು ಸಾರಿ ಈಗ ಇಷ್ಟು ತೆಳು ಇದೆ ಈಗ ಇದು ಸಾಕು ಈಗ ಇದಕ್ಕೆ ಒಂದು ಕುದಿ ಬಂದ್ರೆ ಸಾಕು ಚಿಕನ್ ಸಾರು ರೆಡಿ ಆಗ್ತದೆ ನೋಡಿ ಚಿಕನ್ ಸಾರು ಈಗ ರೆಡಿ ಆಯ್ತು ನೋಡಿ ಚಿಕನ್ ಸಾರು ಈಗ ರೆಡಿ ಆಯ್ತು ಚಿಕನ್ ಸಾರು ಆದಮೇಲೆ ಇಲ್ಲಿ ಪೋರ್ಕ್ ಕರಿ ಕೂಡ ರೆಡಿ ಆಯ್ತು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈಗ ಎರಡು ಪದಾರ್ಥವನ್ನು ಕೂಡ ನನಗೆ ಮಾಡಿ ಆಯ್ತು ಈಗ ಇಲ್ಲಿ ಜಾನವರು ಚಿಕನ್ ಗ್ರಿಲ್ ಮಾಡಲಿಕ್ಕೆ ಇಲ್ಲಿ ಚಿಕನ್ ಲೆಗ್ ಪೀಸ್ ಅನ್ನು ಮಾತ್ರ ತಗೊಂಡಿದ್ದಾರೆ ಅದಕ್ಕೆ ಈಗ ಮಸಾಲವನ್ನು ಹಾಕ್ತಾ ಇದ್ದಾರೆ ಇದು ಗ್ರಿಲ್ ಮಾಡುವ ಎಲ್ಲ ಕೆಲಸ ಜಾನವರದ್ದೇ ಅವರೇ ಮಾಡ್ತಾರೆ ಹಾಗೆ ನೋಡೋಣ ಹೇಗಾಗ್ತದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಸಾಲವನ್ನೆಲ್ಲ ಹಾಕಿದ್ದಾರೆ ಕಬಾಬ್ ಇವತ್ತು ಜಾನವರು ಮಾಡ್ತಾ ಇದ್ದಾರೆ ಯಾವಾಗಲೂ ನಾನೇ ಮಾಡಿದಲ್ವಾ ಇವತ್ತು ಅವರು ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ಇವತ್ತು ಕಾಲ್ ಲೆಗ್ ಪೀಸ್ ಥೈ ಪೀಸ್ ಎಲ್ಲ ಲೆಗ್ ಪೀಸ್ ಚಿಕನ್ ಸಾರು ಆಯಿತು ಪೋರ್ಕ್ ಕರಿ ಕೂಡ ಆಯಿತು ಹಾಗೇನೇ ಇಲ್ಲಿ ಗ್ರಿಲ್ ಮಾಡಲಿಕ್ಕೆ ಜಾನವರು ಮಸಾಲವನ್ನು ಹಾಕ್ತಾ ಇದ್ದಾರೆ ಹಾಗೆ ಒಂದೊಂದೇ ಮಾಡ್ತಾ ಇದ್ದೇವೆ ಇವತ್ತು ಜಾನವರು ಮಾಡಿದ ಈ ಚಿಕನ್ ಗ್ರಿಲ್ ತುಂಬ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ನಾನು ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಖಂಡಿತವಾಗಿ ಇದು ಚೆನ್ನಾಗಿ ಬರಬಹುದು ಅಂತ ಅನ್ಕೊಳ್ತೇನೆ ಜಾನವರ ಕೈಯಿಂದಲೇ ಮಾಡಿಸಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅವರ ವಿಡಿಯೋವನ್ನು ಹಾಗೆ ಇವಾಗ ಮಸಾಲೆ ಎಲ್ಲ ಹಾಕಿ ಆಯಿತು
ನೋಡಿ ಇವಾಗ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನಾನಿವತ್ತು ಪೌಡ್ರಿನಿಂದ ಸೆಮಿಗೆಯನ್ನು ಮಾಡ್ತೇನೆ ಇದು ಇನ್ಸ್ಟೆಂಟ್ ಆಗಿ ಮಾಡಬಹುದು ಈ ತರದ ಪೌಡರ್ ಇದ್ರೆ ಹಾಗೆ ಬೇಗನೆ ಮಾಡಲಿ ಆಗ್ತದೆ ಅಂತ ಹೇಳಿ ಪೌಡರ್ ಅಂತ ಇದ್ದೇನೆ ಇವಾಗ ಇಲ್ಲಿ ನೀರನ್ನು ಬಿಸಿ ಮಾಡ್ತೇನೆ ನೀರನ್ನು ಬಿಸಿ ಮಾಡಿ ಈ ಹಿಟ್ಟನ್ನು ಅದರಲ್ಲಿ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಬೇಕು ಇವಾಗ ಸೇವಿಗೆ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡಿ ಆಯ್ತು ನೋಡಿ ಹಿಟ್ಟನ್ನು ಈ ತರ ರೆಡಿ ಮಾಡಿ ಇಟ್ಟಿದ್ದೇನೆ ಇವಾಗ ಬೇಗ ಬೇಗನೆ ಉಂಡೆ ಕಟ್ಟಿ ಇಡ್ತೇನೆ ಶೇಮಿಗೆ ಮಾಡಲಿಕ್ಕೆ ಉಂಡೆ ಕಟ್ಟೆ ಎಲ್ಲ ಇಟ್ಟಾಯ್ತು ಇನ್ನೊಂದು ಅರ್ಧ ಗಂಟೆ ಅದು ಬೇಯಬೇಕು ಬೆಂದ ಮೇಲೆ ಮತ್ತೆ ಶೇಮಿಗೆಯನ್ನು ಮಾಡೋದು ನೋಡಿ ಎಲ್ಲವನ್ನು ಈ ತರ ಉಂಡೆ ಕಟ್ಟಿ ಇಟ್ಟಿದ್ದೇನೆ ಈಗ ಒಂದು ಬಚ್ಚಳವನ್ನು ಮುಚ್ಚುತ್ತೇನೆ ಇದಕ್ಕೆ ನಾನು ಶೇಮಿಗೆ ಮಾಡಲಿಕ್ಕೆ ಉಂಡೆ ಕಟ್ಟಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಹಾಗೇನೆ ಇವಾಗ ಪಾಯಸ ಮಾಡ್ತಾ ಇದ್ದೇನೆ ಇನ್ನೊಂದು ಕಡೆ ಬೆಲ್ಲವನ್ನು ಕರಗಿಸ್ತಾ ಇದ್ದೇನೆ ಪಾಯಸ ಎಲ್ಲ ಮಾಡಿ ಆದ್ಮೇಲೆ ಟೀ ಮಾಡೋದು ಟೀ ಮಾಡಿ ಆದ್ಮೇಲೆ ಮತ್ತೆ ಸೇವಿಗೆ ಮಾಡಲಿಕ್ಕಿದೆ ಅದೇ ರೀತಿ ಒಂದು ಸಲಾಡ್ ಮಾಡಲಿಕ್ಕಿದೆ ಕಾರ್ನ್ ಇದೆ ಇದನ್ನೆಲ್ಲ ಬಿಡಿಸಿ ಒಂದು ಸಲಾಡ್ ಅನ್ನೆಲ್ಲ ರೆಡಿ ಮಾಡಬೇಕು ಇವಾಗ ನೋಡಿ ಸೇವಿಗೆ ಮಾಡಲಿಕ್ಕೆ ಪುಡಿ ಕೂಡ ಇವಾಗ ಬೆಂದಿದೆ ಈಗ ನಾವು ಸೇವಿಗೆಯನ್ನು ಮಾಡ್ತೇವೆ ನೋಡಿ ಮೂರು ಸೇರಿ ಸೇಮಿಗೆ ಮಾಡಿ ಆಯ್ತು ಮನ್ವಿತಾಳನ್ನು ಅರ್ಜೆಂಟ್ ಆಗಿ ಕರೆದದ್ದು ಓದುದು ಬಿಟ್ಟು ಬಂದಿದ್ದಾಳೆ ಹಾಗೆ ಮೂರು ಸೇರಿ ಮಾಡಿದ್ರು ಇವಾಗ ಬಾಯ್ ಅಂತ ಹೇಳಿ ಹೋದ್ಲು ಚಿಕನ್ ಗ್ರಿಲ್ ಮಾಡ್ಲಿಕ್ಕೆ ಈ ತರ ಪ್ಲೇಟ್ ಅಲ್ಲಿ ಇಟ್ಟಿದ್ದಾರೆ ಈಗ ಅದಕ್ಕೆ ಎಣ್ಣೆ ಸವರ್ತಾರೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇವಾಗ ಸವರ್ತಾ ಇದ್ದಾರೆ ಇವಾಗ ಜಾನ್ ಅವರು ಗ್ರಿಲ್ಡ್ ಚಿಕನ್ ಅನ್ನು ಮಾಡಿದ್ರು ಅದನ್ನು ನಾವು ಈಗ ತಿಂತೇವೆ ಹಾಗೆ ಇವಾಗ ಸಲಾಡ್ ಮಾಡಲಿಕ್ಕೆ ಕಾರ್ನ್ ಅನ್ನು ನಾನು ಬಿಡಿಸ್ತೇನೆ ಬೇಗ ಬೇಗನೆ ಸಲಾಡ್ ಒಂದು ಮಾಡಿ ಬಿಡಿಸ್ತೇನೆ ಕಾರ್ನ್ ಬಿಡಿಸಿ ಆಯಿತು ಇನ್ನು ಇದನ್ನೆಲ್ಲ ಸಪ್ರೇಟ್ ಮಾಡಬೇಕು ನೋಡಿ ಶೇವಿಗೆ ರೊಟ್ಟಿ ಕೂಡ ಇದೆ ಪಾಯಸ ಕೂಡ ರೆಡಿಯಾಗಿದೆ ಚಿಕನ್ ಸಾರು ಫೋರ್ಕ್ ಚಿಕನ್ ಗ್ರಿಲ್ ಕೂಡ ರೆಡಿ ಆಯಿತು ನಂದು ಅಡುಗೆ ಎಲ್ಲ ಆಯಿತು ಹಾಗೆ ಗೇರು ಹಣ್ಣು ಇದೆ ಅದನ್ನು ಕೊಯ್ಯೋಣ ಅಂತೇಳಿ ಇಲ್ಲದಿದ್ದರೆ ನಾಳೆ ಆಗುವಾಗ ಕೆಳಗೆ ಬಿದ್ದು ಹೋಗ್ತದೆ ಹಾಗೆ ಇವಾಗ ಕೊಯ್ಲಿಕ್ಕೆ ಬಂದಿದ್ದೇನೆ ನೋಡುವಾಗ ಆಸೆ ಆಗ್ತದೆ ಹಾಗೆ ಇವಾಗ ಕೊಯ್ತೇನೆ ನೋಡಬೇಕು ತುಂಬ ಆ ಕಡೆ ಎಲ್ಲ ಇದೆ ಯಾವುದು ಕೊಯ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಕೊಯ್ತೇನೆ ಇವಾಗ
ನೋಡಿ ಇಷ್ಟು ಗೇರಣ್ಣು ಸಿಕ್ಕಿತ್ತು ನೋಡಿ ನಾನು ಒಂದು ನಾಲ್ಕೈದು ಸಿಗಬಹುದು ಅಂತ ಅನ್ಕೊಂಡಿದ್ದೆ ಮರದ ಬುಡಕ್ಕೆ ಹೋಗುವಾಗ ಇಷ್ಟು ಗೇರಣ್ಣು ಸಿಕ್ಕಿತ್ತು ಎಲ್ಲವನ್ನು ತಗೊಂಡು ಬಂದೆ